ತರೀಕೆರೆ ಬಿಜೆಪಿಯಲ್ಲಿ ಹೆಚ್ಚಿದ್ಯಾ ಬಣ ಬಡಿದಾಟ ಡಿಎಸ್ ಸುರೇಶ್ಗೆ ಎದುರಾಗಲಿದ್ಯಾ ಸಂಕಷ್ಟ ಸುರೇಶ್ ವಿರುದ್ಧ ನಿಂತಿದ್ದಾರ ಮೂಲ ಬಿಜೆಪಿಗರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಸುರೇಶ್ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಗೊಂದಲ ತರೀಕೆರೆಯಲ್ಲಿ ಸೇಫ್ ಆಗಿ ನಾನು ದಡ ಮುಟ್ಟುತ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೆ ಜನ ಬಿಡ್ಬೇಕಲ್ಲ ಒಂದಷ್ಟು ವ್ಯತ್ಯಾಸಗಳಿದೆ ಸುರೇಶ್ ಅವರ ಹೆಸರು ಜೊತೆಯಲ್ಲೇ ಮತ್ತೊಬ್ಬರ ಹೆಸರು ಮಹೇಂದ್ರ ಅನ್ನೋರ ಹೆಸರು ಕೂಡ ಜಿಲ್ಲಾ ಬಿ ಜೆ ಪಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅವರ ಹೆಸರು ಕೂಡ ತಾನು ಕೂಡ ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕಾಗಿ ದುಡ್ದಿದ್ದೀನಿ ಫ್ಲೆಕ್ಸ್ ಕಟ್ಟಿದ್ದೀನಿ ಬೌಟ ಹಾಕಿದ್ದೀನಿ ಬ್ಯಾನರ್ ಕಟ್ಟಿದ್ದೀನಿ ಅಷ್ಟೇ ಅಲ್ಲ ಜನರ ಜೊತೆ ಬರಿತಾ ಇದ್ದೀನಿ ಅಷ್ಟಕ್ಕೆ ಮಾತ್ರ ಕೊಟ್ಬಿಡ್ಬೇಕಾ ಆಲ್ರೆಡಿ ಎಮ್ ಎಲ್ ಎ ಇದ್ದಾರೆ ಸುರೇಶ್ ಸುರೇಶ್ ಮೇಲೆ ಕೂಡ ಸಾಕಷ್ಟು ಆರೋಪಗಳಿವೆ ಜನರ ಜೊತೆ ಬೆರೆಯಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡೋದಷ್ಟೇ ಶಾಸಕರ ಕರ್ತವ್ಯ ಅಲ್ಲ ಜನರ ನೋವಿಗೆ ಸ್ಪಂದಿಸ್ಬೇಕು ಜನರ ಜೊತೆ ಬೆರಿಬೇಕು ಯಾವಾಗ್ಲೂ ನಮ್ಮ ಶಿವ ಒಂದು ಮಾತನ್ನ ಹೇಳ್ತಿರ್ತಾರೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಅಹಂಕಾರ ದುರಂಕಾರವನ್ನು ಮಾಡಿದ್ರೆ ಜನ ಸಹಿಸಲ್ಲ ಇಂಥ ಒಂದು ಪರಿಸ್ಥಿತಿ ಅಭಿವೃದ್ಧಿ ಮಾಡಿಯೂ ಮಾಡಿಯೂ ದುರಂಕಾರ ಪಟ್ರೆ ಜನ ಓಟ್ ಹಾಕಲ್ಲ ಹೌದು ಅಭಿವೃದ್ಧಿ ಮಾಡದೆ ಅಟ್ಲೀಸ್ಟ್ ಒಳ್ಳೆ ಅಣ್ಣ ತಮ್ಮ ಒಂದ್ ಸ್ವಲ್ಪ ಎಡವಟ್ಟಾಯ್ತು ಸರ್ಕಾರ ಕೊಡ್ಲಿಲ್ಲ ಕಾಸು ಬಂದಿಲ್ಲ ಅಂತ ಹೇಳಿದ್ರೆ ಜನ ಒಪ್ಪ ಕಡಿ ಹೌದು ಕೆಲಸ ಮಾಡಿಲ್ವಾ ಅಂದ್ರೆ ನಾಯಕನಾದವನ ಗುಣ ಹೇಗೆ ಅಂತಂದ್ರೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗೋದು ಆ ಕ್ಷೇತ್ರದ ಜನರ ವಿಶ್ವಾಸವನ್ನ ಗಳಿಸೋದು ಇಲ್ಲಿ ವಿಶ್ವಾಸವಿಲ್ಲ ಅಂದ್ರೆ ರಾಜಕಾರಣದಲ್ಲಿ ಶ್ವಾಸ ಇರಲ್ಲ ಉಸಿರಾಡಕ್ ಆಗಲ್ಲ ಜನ ಅಮುಕ್ ಬಿಡ್ತಾರೆ ಏನ್ ಬೇಕಾದ್ರೂ ಆಗತ್ತೆ ಬಟ್ ಜನರಲ್ ಏನು ಅಂತಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಬಾರಿ ಮಟ್ಟಗಿನ ಒಂದು ಫೈಟ್ ಇರೋ ಕಾರಣ ಸ್ವಲ್ಪ ಬಿಜೆಪಿ ಅವರು ಹೌದು ಕಾಂಗ್ರೆಸ್ ಒಂದು ಕ್ಲಾರಿಟಿ ಸಿಕ್ಕ ಮೇಲೆ ಬಿಜೆಪಿಗೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಮತ್ತು ಬಿಜೆಪಿಯಲ್ಲಿ ಕೂಡ ಮೂಲ ಬಿಜೆಪಿ ಆನಂದ್ ಅವಿನಾಶ್ ಇವೆಲ್ಲ ಹೆಸರುಗಳು ಬಹಳ ಇದೆ ಹೌದು ಏನೋ ಟಿಕೆಟ್ ಗಳು ಚೇಂಜ್ ಮಾಡ್ತಾರೆ ಗುಸು ಪುಸು ಇವೆಲ್ಲವೇ ಏನಾಗುತ್ತೆ ಅಂತ ಹೌದು ಏನ್ ಬೇಕಾದ್ರೂ ಆಗ್ಬೋದು ರಾಜಕಾರಣದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಮುಂದೆ ಯಾರ ಸಿಎಂ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ಫೈನಲ್ ನಮ್ಮ ಕಳಕಳಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರು ಕೊಟ್ಟಾಗಬೇಡಿ ನಿಮ್ಮ ಕ್ಷೇತ್ರದ ಯೋಗ್ಯ ಅಭ್ಯರ್ಥಿನ ಲಿಸ್ಟ್ ಮಾಡ್ಕೊಳ್ಳಿ ಕಣದಲ್ಲಿ ನಂತರ ಅವ್ರನ್ನ ಆಯ್ಕೆ ಮಾಡಿ ಯಾ ಎಲ್ಲ ಸರಿ ಇಲ್ಲ ಶಿವವರೆ ಅಂತಾರೆ ಓಟ್ ಹಾಕಲ್ಲ ಅಂತ ಕುತ್ಕೋಬೇಡಿ ಆಗಾರ ಹೋಗ್ ಹಾಕಿ ಓಟ್ ಹಾಕಿ ಅಷ್ಟೇ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ